ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಗ್ರೀನ್ ಟೊಮೊಟೊಯಿಂದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ಈ ಆಯುರ್ವೇದಿಕ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಆಯುರ್ಬೃಂದ ಅವರು. ಇದು ಹೇರ್ಗೆ ಸ್ಟ್ರೆಂತ್ ಕೊಡುತ್ತೆ, ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಹಾಗೆ ಒಂದೇ ಆಯಿಲಿಂದ 6 ಬೆನಿಫಿಟ್ಸ್ನ ತಗೋಬೋದು. ಸೊ ಹಾಗಾಗಿ ಯಾರಿಗಾದರೂ ಈ ಹೇರ್ ಆಯಿಲ್ ಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಬೇರೆ ಏನೇ ಡೀಟೇಲ್ಸ್ ಬೇಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಗ್ರೀನ್ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು 3-4 ಗ್ರೀನ್ ಟೊಮೊಟೊ ಚಟ್ನಿ, ಒಂದು ಅರ್ಧ ಬೆಳ್ಳುಳ್ಳಿ, 5-6 ಹಸಿಮೆಣಸಿನ್ಕಾಯಿ, ಹಾಗೆ ದಪ್ಪಾಗಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, 1 ಬೌಲ್ ಕಡಲೆ ಬೀಜ, ಇಷ್ಟಿದ್ರೆ ಸಾಕು ಚಟ್ನಿ ಮಾಡೋದಕ್ಕೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಒಂದು ಬಾಂಡ್ಲಿನಲ್ಲಿ ಕಡಲೆ ಬೀಜನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಪ್ರೊಸೀಜರಲ್ಲಿ ನೀವು ಫಸ್ಟು ಕಡಲೆ ಬೀಜನ ಹುರ್ಕೋಬೇಕು. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಕಾಯಿ ಕೂಡ ಬೇಕಾಗಿಲ್ಲ. ಈ ರೀತಿಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಿರುವಂಥ ಕಡಲೆ ಬೀಜನ ನಾವು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಹಾಗೆ ಅದೇ ಅಂಚಿಗೆ ನಾವು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ 1 ಅಥವಾ 2 ಹನಿ ಆಯಿಲ್ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗೋಗುತ್ತೆ. ಈ ಥರ ಹಳ್ಳಿ ಕಡೆ ಯಾವಾಗಂದರೆ ಅವಾಗ ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ರು, ಆ ರುಚಿನೇ ರುಚಿ, ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದು ಹಳ್ಳಿ ಅಷ್ಟೇ ಅಲ್ಲ, ಸಿಟಿನಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅವಾಗಲೇ ಒಳ್ಳೆ ಟೇಸ್ಟ್ ಸಿಗುತ್ತೆ. ನಿಮ್ಗೆ ಯಾವಾಗಾದ್ರೂ ಕಾಯಿ ಟೊಮೊಟೊ ಸಿಕ್ಕರೆ ಮಿಸ್ ಮಾಡದೆ ತೊಗೊಂಬಂದು ಈ ಥರ ಮಾಡಿಕೊಂಡು ತಿನ್ನಿ. ಈಗ ಫ್ರೈ ಆಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಒಂದು 5 ಮಿನಿಟ್ಸು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಕಾಳು ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿನ ಹಾಕ್ಕೋಬೇಕು. ಹಾಕ್ಕೊಂಡು ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ನಿಮಗೆ ತುಂಬ ಸಣ್ಣದಾಗಬೇಕು ಅಂದರೆ ಆ ರೀತಿ, ಇಲ್ಲಾಂದರೆ ಅರ್ಧಂಬರ್ಧ ಇದ್ದರೂ ಕೆಲವು ತುಂಬ ಇಷ್ಟ ಆಗುತ್ತೆ. ಸೊ ಒಂದು 3 ರೌಂಡ್ ಹಾಕಿದರೆ ಸಾಕು ಅರ್ಧಂಬರ್ಧ ಅಂದರೆ. ನೋಡಿ, ಈಗ ಗ್ರೈಂಡ್ ಮಾಡಿಕೊಂಡು ರೆಡಿಯಾಗಿರೋಂಥ ಚಟ್ನಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ನಿಮಗೆ ಇದಕ್ಕೇನಾದ್ರು ಕಾಯಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಆದರೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಡೋ ಹಾಗಿಲ್ಲ. ಸೊ ಇದನ್ನು ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.